ಕೀಳಾಗಿಟ್ಟು ಹೋಗೋಲ್ಲ. ಖರೆ, ನಿನ್ನ ಗಂಡನ ಅಧಿಕಾರ ಇಲ್ಲದಂತ ಒಂದು ವಸ್ತು ನೀನು ಅಂತೇಳಿ ಐತಿಲ್ಲ, ಅದನ್ನ ಕೊಡು ನನಗತ್ತಂದ್ರಿ. ಇವು ಯಾವ್ದ್ರಿ? ಅದು ನಿನ್ನ ಮುಗುನಿಯಾಗಿರುವಂತ ನತ್ತ ದಾಣ ಕೊಡು ತಂದಾಗ ತಾಯಿ ಭಾಳ ವಿಚಾರವಂತಿದ್ರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತನೆ ಬೇಡ ನಾಳೆ, ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ತಂದ್ರು. ಕೊಟ್ಟಿದ್ದು ಯಾವತ್ತೂ ಕೆಡಂಗಿಲ್ಲ. ಮುಚ್ಚಿಟ್ಟಿವ ಅಂದ್ರೆ ಯಾರು ಅದನ್ನು ತಗೊಂಡು ಹೋಗ್ತಾರೆ, ಮತ್ತೊಬ್ಬರಿಗೆ ಆಗ್ತದೆ ಕರೆ, ಅದರಿಂದ ನಿನಗೇನು ಲಾಭ ಆಗೋದಿಲ್ಲ. ದಾನ ಧರ್ಮ ಪರೋಪಕಾರ ಅಂತ ಅದಿರಬೇಕು. ಯಾವಾಗ ನತ್ತು ಕೇಳೋಣ ಕುಲೆ ಕೊಟ್ಟ ಬಿಡ್ಬೇಕಂಥೇಳಿ ಭಗವಂತನ ಮ್ಯಾಲೆ ಭಾರ ಹಾಕಿ ಕೃಷ್ಣಾರ್ಪಣಮಸ್ತು ಅಂಥೇಳಿ ಏನು ಮಾಡಲಿ ಅಂದ್ರೆ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬಾಜು ಇರುವ ಬೆಲ್ ಬಟನ್ ಬಾರ. ವಹುವ ಸಂಸಾರ ದೇವಾಪಾಯಿ ಭಗವಂತನ ಮ್ಯಾಲ ಭಾರ ಹಾಕಿ ಸಾಯಿ ತನ್ನ ಮುಗಿನತ್ತ ಕೃಷ್ಣಾರ್ಪಣ ಮಸ್ತು ಅಂತೇಳಿ 100 ರೂಪಾಯಿ ಕೊಟ್ಟು ಬಿಟ್ಲು. ತಗೊಂಡ ಹೋಗ್ಬೇಕಾಗಿತ್ತು ಕರೆ, ತಗೊಂಡು ಎಲ್ಲಿ ಹೋದಂದ್ರ ಏನು 6 ತಿಂಗಳು ಎಡತಾಕ್ಸಿದ್ಲ ನಾರಾಯಣ ಆಕಿ ಗಂಡ ಅದ ಅಂಗಡಿಗೆನ ಹೋದ್ರಿ. ತಗೊಂದು ಏನತ್ತು ತಗೋರಿ, ನಮಗೊಂದು 400 ರೂಪಾಯಿ ಕೊಡ್ರಿ ಅಂತಾವ. ಅವನತ್ತ ನೋಡಿದ, ಈ ನತ್ತ ಬ್ಯಾರೆ ಯಾರ್ದು ಅಲ್ಲ, ನನ್ನ ಹೆಂಡತಿ ಮುಗಿಣಿ ಅನ್ನತ್ತಿದು, ಇಲ್ಲಿ ಅಂಗಡಿಯಾಗ ಕೊಡ್ದಂಗ ಮನಿಗೆ ಹೋಗ್ಯಾನೆ ನೀವ. ಹೆಂಡತಿ ಮುಗಿಣಿ ಅನ್ನತ್ತು ಕೂಣ ಹತ್ತತ್ತಿಲ್ಲ, ಯಾವಾಗ ಕೂಣ ಹತ್ತೋ ಕೂಣ ಹತ್ತೋದಿಲ್ಲ, ಹೌದಲ್ಲ. ಆದರೂ ಕೂಣ ಹತ್ತು ಸಂಶಯ ಬತ್ತು. ನೋಡ್ರಿ, ನಿಮಗೆ ಕೊಡುವಂತ ರೊಕ್ಕ ಇಲ್ಲಿ, ನಾನು ಅಂಗಡಿಯಾಗಿಲ್ಲ, ಮಣಿಗೆ ಹೋಗಿ ರೊಕ್ಕ ತೊಗೊಂಡು ಬರ್ತನು. ಅಣ್ಣ ಮಠ ನೀವು ಇಲ್ಲಿ ಕುಂಡ್ರಿ, ಯಾಕೆ 400 ರೂಪಾಯಿ ಕೊಟ್ರೆ ಲುಕ್ಸಾನ್ ಆಗ್ತೈತಿ, ರೊಕ್ಕ ರಗಡಿದ್ದು ಖರೆ, ಮಣ್ಯಾಂದ ನತ್ತಿತ್ತಂದ್ರೆ ಇದು ನಮ್ಮ ನತ್ತು, ನಾವು ಕೊಂಡ್ಕೊಳ್ಳೋ ಹಂಗಾತ್ಲ ಅದು ಅಂಥೇಳಿ ವಿಚಾರ. ಇಂಥದನ್ನೆಲ್ಲ ರೊಕ್ಕದ ಬಗ್ಗೆ ವಿಚಾರ ಮಾಡ್ತಿದ್ದೆ ಖರೆ, ದೇವ್ರ ಬಗ್ಗೆ ವಿಚಾರ ಮಾಡಿದ್ರಿಕ್ಕೆಲ್ಲ. ಅದನ್ನು ಎಲ್ಲಿಟ್ಟಂದ್ರೆ ಟ್ರೆಜರಿ ಒಳಗೆ ಒಳಗಿನ ಕಾಣದಾಗಿಟ್ಟು ಟ್ರೆಜರಿ ಕೀಲಿ ಹಾಕ್ಕೊಂಡು ಅಂಗಡಿ ಕೀಲಿ ಹಾಕ್ಕೊಂಡು ಹೊರಗಿಂತ ಕಟಂಜರಿ ಕೀಲಿ ಹಾಕ್ಕೊಂಡು ಮನೆಗೆ ಬಂದ್ರಿ. ಲಕ್ಷ್ಮೀ ಅಂತೇಳಿ ಒದಿರಿದಾಗ ಲಕ್ಷ್ಮೀ ಹೊರಗೆ ಬಂದಳು. ದಿನ 2 ಗಂಟೆ ಊಟಕ್ಕೆ ಬರುವಂತ ಮನುಷ್ಯ ಇವತ್ತು 10 ಗಂಟೆ ಕಣ ಬಂದಾಣಂದಾಗ ಏನಾತು ಅಂತೇಳಿ ಲಕ್ಷ್ಮೀ ಹೊರಗೆ ಬರ್ತಾಳ. ಇವಂದೆಲ್ಲ ನೆದರಿ ಎಲ್ಲಿತ್ತು, ಮೂಗಿನ ಮ್ಯಾಲೆ ಇತ್ತು. ಯಾಕ್ರಿ ಇಷ್ಟು ಲೌಟ್ ಯಾಕೆ ಬಂದ್ರಿ? ಏನಿಲ್ಲ, ಅಂಗಡಿಯಾಗ ಚಲೋ ಮುತ್ತು ಬಂದಾವು, ಅಣ್ಣಿನ ಮೂಗಿನೇ ಅನ್ನತ್ತೇಲಿತ್ತ, ಅದಕ್ಕೂ ಇನ್ನೊಂದು 2 ಮುತ್ತು ಹಚ್ಚಿದ್ರೆ ಚಲೋ ಕಾಣ್ತೈತಿ ಅಂದಾಗ ಎಲ್ಲೈತಿ ಅದು ಮುಗಿನಾಗೆ ಕಣತ್ತಿಲ್ಲ ಎಲ್ಲೈತಿ? ಏನ್ರಿ ಮುಂಜಾನೆ ಸ್ನಾನ ಮಾಡ್ಬೇಕಾದ್ರೆ ತೆಗೆದಿಟ್ಟನ್ರಿ, ನಿಮಗೆ ಬೇಕಾರ ತಂದು ಕೊಡ್ತನು ತಂದಳು. ಏ ಬೇಕಾಗಿ ತೊಗೊಂಡು ಬಾರ ತಂದವು, ತಲೆಯನ್ನು ಸೌಚ ಹೋಗ್ಬೇಕಾಗಿತ್ತು. ತಗೊಂಬಾ ಅಂದ್ರೆ ಎಲ್ಲಿ ತಂದು ಕೊಡ್ತಾಳ್ರಿ? ದಾನ ಕೊಟ್ಟಂತ ನತ್ತು ಎಲ್ಲಿ ತಂದು ಕೊಡ್ತಾಳು? ಮತ್ತೆ ನೀವು ಬಗಸಿ ಹಿಟ್ಟು ಅಳದು ಕೊಡು ಒಂದ ತೆಗೆದು ಕೊಡಾವ, ಒಂದು ಬಗಸಿ ಅಕ್ಕಿ ತೆಗೆದು ಕೊಡಾವ. ಹಿಂಗ ನಾವು ಒಬ್ಬ ಬ್ರಾಹ್ಮಣಗೆ ದಾನ ಕೊಟ್ಟಣೆ ಅಂದ್ರ ನನ್ನ ಮಾನೂ ತೆಗಿತಾನೋ, ನನ್ನ ಪ್ರಾಣನು ತೆಗಿತಾನೋ. ಮಾನವಾದ ಮ್ಯಾಲ ಇದ್ದು ಸತ್ತಂಗಡ, ಹೌದಲ್ಲೋ? ಇವ ನನ್ನ ಮಾನನು ತೆಗಿತಾನ, ನನ್ನ ಪ್ರಾಣನು ತೆಗಿತಾನ ಅಂಥೇಳಿ ಇವನು ಕೈ ಒಳಗೆ ಮಾನ ತೆಗೆಸ್ಕೊಂಡು ಪ್ರಾಣ ಬಿಡೋದಕ್ಕಿಂತ ಭಗವಂತನ ಚಿಂತನೆ ಮಾಡಿ ನನ್ನ ಪ್ರಾಣ ತ್ಯಾಗ ಮಾಡ್ಬೇಕಂತೇಳಿ ಏನು ಮಾಡಲಿ ಅಂದ್ರೆ ಆ ತಾಯಿ ತನ್ನ ಕೈಯಾಣ ಬಳಿ ತಗೊಂಡ ಒಡೆದ ಗರಗರ ಅರದ ಹಾಲಿನೊಳಗೆ ಹಾಕೊಂಡ ಕುಡಿಬೇಕಂತೇಳಿ ಆದರೂ ಭಗವಂತನ ಚಿಂತನೆ ಮಾಡ್ತಾಳೆ. ಪರಮಾತ್ಮ ಯಾವ ಒಂದು ತಪ್ಪಿಗೋಸ್ಕರ ಈ ನಾನು ಪ್ರಾಣ ಕಳ್ಕೋಬೇಕಾಗೈತಿ? ಏನು ದಾನ ಮಾಡಿದ್ದು ತಪ್ಪೋ? ಹಾ, ಯಾವ ತಪ್ಪಿಗೋಸ್ಕರ ಈ ಪ್ರಾಣ ಕಳ್ಕೋಬೇಕು ನಾನು? ಒಂದು ದಾನ ಮಾಡಿದ ಸಲುವಾಗಿ ಯಾರು ದ್ರೌಪದಿ ದಾನ ಮಾಡಿದ್ರು, ಏನು ವಸ್ತ್ರ ದಾನ ಮಾಡಿದ್ರು? ಒಂದು ತನ್ನ ಕಷ್ಟ ಕಾಲದೊಳಗೆ ನಿನ್ನ ಕೂಗಿದಾಗ ಏನು ಮಾಡಿದೆ? ವಸ್ತ್ರವನ್ನು ಆಕೆಗೆ 100 ರೂಪಾಯಿ ಕೊಟ್ಟಾಕೆ ಮಾನ ರಕ್ಷಣೆ ಮಾಡಿದೆ ಪರಮಾತ್ಮ. ಯಾರು ಮೀರಾಬಾಯಿ? ಒಬ್ಬ ರಾಜನ ಮಗಳು, ಭಗವಂತನ ಮ್ಯಾಲ ಭಾಳ ಪ್ರೇಮ ಇದ್ದಳು. ಭಗವಂತ ಅಂದ್ರೆ ತನ್ನ ಒಂದು ಇದನ್ನು ತಿಳ್ಕೊಂಡ್ರೆ ತನ್ನ ಪತಿ ಅಂಥೇಳಿ, ಏನೋ ಸಣ್ಣಾಗಿದ್ದಾಗ ಭಗವಂತನ ಹಾಡು ಹಾಡಿ ಕುಣಿತಿದ್ದಳು.
ದೊಡ್ಡಾಯ್ಕೆ ಆದ್ಮ್ಯಾಲೂ ರಸ್ತಾದ ಮ್ಯಾಲ ನಿಂತ ಕುಡಿಯಾಕೈತಿಲ್ಲದ್ರಾಯ್ಕೆ ನೀವು ವೀರಾಬಾಯಿ. ರಾಜನಿಗೆ ಮಾನಸ ಆಡಲಿಲ್ಲ, ಮದುವೆ ಮಾಡಿಕೊಡ್ದ ಮದುವೆ ಆಗಕ್ಕೆ ತಯಾರಿಲ್ಲ. ಆದರೂ ಸಹಿತ ಹಿಂಗೆ ನನ್ನ ಮಾಣತಿ ಯಾಕೈತಾಳೆ ಅಂತೇಳಿ ರಾಜ ಏನು ಮಾಡಿದಂದ್ರೆ ಆ ವೀರಾಬಾಯಿಗೆ ವಿಷ ಕೊಟ್ಟ. ಭಗವಂತಿಗೆ ಶರಣವಾದಂಥ ತಾಯಿಗೆ ಏನಾರು ವಿಷ ಇರ್ತೈತೇನೋ? ವಿಷ ಎಲ್ಲ ಪರಮಾತ್ಮ ಶಿವನ ಮಾಡಿದ. ಅದಕ್ಕೆ ಆ ತಾಯಿ ದುಃಖ ಮಾಡ್ತಾಳ, ಭಗವಂತ ನೆನೆಸಿ ಗೊತ್ತಾಳ, ಹರಿ ರಾಮ ಕೃಷ್ಣ ಗೋವಿಂದ ನಾರಾಯಣ ಹರಿ, 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 ರಾಮ ಕೃಷ್ಣ ಗೋವಿಂದ ರಾಮ ಕೃಷ್ಣ ಗೋವಿಂದ ನಾರಾಯಣ ಹರಿ, 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 ಕೇಶವ ಮುರಾರಿ ಪಾಂಡುರಂಗ, ಕೇಶವ ಮುರಾರಿ ಪಾಂಡುರಂಗ, ಕೇಶವ ಮುರಾರಿ ಪಾಂಡುರಂಗ, ಲಘು ನಿವಾಸ ಪಾಯ ದಿನ ಬಂದು, ಲಘು ನಿವಾಸ ಪಾಯ ದಿನ ಬಂದು, ಕೇಶವ ಮುರಾರಿ ಪಾಂಡುರಂಗ, ಕೇಶವ ಮುರಾರಿ ಪಾಂಡುರಂಗ, ಕೇಶವ ಮುರಾರಿ ಪಾಂಡುರಂಗ, ಕೇಶವ ಮುರಾರಿ ಪಾಂಡುರಂಗ, ನಿವಾಸ ಬಾಯದಿನ ಬಂದು, ಲಕ್ಷ್ಮಿ ನಿವಾಸ ಬಾಯದಿನ ಬಂದು, ಲಕ್ಷ್ಮಿ ನಿವಾಸ ಬಾಯದಿನ ಬಂದು, ಲಕ್ಷ್ಮಿ ನಿವಾಸ ಬಾಯದಿನ ಬಂದು, ರಾಮಕೃಷ್ಣ ಗೋವಿಂದ ನಾರಾಯಣ ಹರಿ, ಕೇಶವ ಮುರಾರಿ ಪಾಂಡುರಂಗ. ತಾಯಿ ಆ ವಿಷವನ್ನು ಬಿಡಬೇಕಾದ್ರೆ ದುಃಖ ಮಾಡ್ತಾಳೆ. ಪರಮಾತ್ಮ ನನ್ನ ಮಾನ ಕಳ್ಕೊಳ್ಳೋದಲ್ಲ, ಪ್ರಾಣ ಬಿಡ್ತಾನೆ, ಕರೆ ನಿನ್ನ ನಾಮಸ್ಮರಣೆ ಮಾಡಿ ನನ್ನ ಪ್ರಾಣ ತ್ಯಾಗ ಮಾಡ್ದು ಅಂತೇಳಿ. ಯಾವಾಗ ತಾಯಿ ಪ್ರಾಣ ತ್ಯಾಗ ಮಾಡಕ್ಕೆ ನಿಂತಳು, ಪರಮಾತ್ಮೇನು ಅಷ್ಟು ಕರುಣಾಮಯ ಇಲ್ಲೇನ್ರಿ, ಅಷ್ಟು ಕಟುಕದಾನೇನು? ನನಗಾಗಿ ಶರಣ ಬಂದವರಿಗೆ ಪರಮಾತ್ಮ ಉದ್ಧಾರದಾನ. ಏನು ಮಾಡಿದೆ ಅಂದ್ರೆ, ಅದೇ ಸಮಯಕ್ಕನ ಆ ವಿಷವನ್ನು ಕುಡಿಬೇಕಂದಾಗ ತಪಕ್ಕತ್ತಿ ಸಪ್ಪಳಾತ್ರಿ ಬಟ್ಟಲೊಳಗೆ. ಏನು ಸಪ್ಪಳ ಆತು ಅಂತೇಳಿ ನೋಡಿದಾಗ ದಾನ ಮಾಡಿದಂಥ ನತ್ತನ ಅದರೊಳಗಿತ್ತು. ತಂದ ಗಂಡನ ಕೈಯಾಗಿ ಕೊಡ್ತಾಳೆ ತಗೋರಿ. ಅವನು ಹೊಳಸಾಡಿ ನೋಡಿದ, ಇನ್ನೂ ಸಂಶಯ ಹೋಗಲಿಲ್ಲ. ಮತ್ತು ಅಂಗಡಿ ಹೋಗ್ತಾನೋ ಎಲ್ಲ ಮುಂದೆ ಕೂತವನು, ಅವೇ ಅವನ ಕಡೆ ವಿಚಾರ ಮಾಡಲಿಲ್ಲ, ಎಲ್ಲ ತೆಗೆದು ನೋಡಿದ. ಖರೆ ಅಲ್ಲಿದ್ದಿರಕ್ಕಿಲ್ಲ, ಒಂದನ್ನತ್ತು ಎರಡು ಕಡೆ ಹೆಂಗಿರ್ತೈತೆ ರೀ, ಖಾಲಿ ಇತ್ತು ಅದು. ಮತ್ತು ಓಡಿ ಮನೆಗೆ ಬಂದ,
ಮತ್ತಾಗ ಬಂದ್ರೆ ಏನಾಯ್ತು ಅಂದಾಗ ಏನಿಲ್ಲ ಇವತ್ತು ನನಗೇನು ತಿಳಿದಂಗಾಗೈತಿ, ನಾಯಿನ ಸಿಟ್ಟಿಗಳಂಗಿಲ್ಲ ಏನು ಮಾಡಂಗಿಲ್ಲ, ಏನು ನಡೆದಂಥ ಘಟನೆ ಏನಾಗೈತಿ ಹೇಳು ಅಂತಂದಾಗ ಅವಾಗಟ್ಟ ಧೈರ್ಯ ಬಂದ ಲಕ್ಷ್ಮಿ ಏನು ಮಾಡ್ತಾಳಂದ್ರೆ, ಇವತ್ತು ಬೆಳಿಗ್ಗೆ ಒಬ್ಬರು ಬ್ರಾಹ್ಮಣರು ಭಿಕ್ಷಕ್ಕೆ ಹತ್ತಿರ ಬಂದಿದ್ರು, ಒಂದು ಬಗಸಿ ಹಿಟ್ಟು ನೀಡಕ್ಕೆ ಹೋದ್ನಿ ಬ್ಯಾಡತ್ತಂದ್ರು, ಒಂದು ಬಗಸಿ ಅಕ್ಕಿ ನೀಡಕ್ಕೆ ಹೋದ್ನಿ ಬ್ಯಾಡತ್ತಂದ್ರು, ಮಗನ ಮುಂಜೀವಿ ಮಾಡ್ದೈತಿ ಇನ್ನತ್ತು ದಾಣ ಕೊಡಂದಾಗ ಯಾವತ್ತಿದ್ರು ಸಂಪತ್ತ ನಾಶ ಆಗಿ ಹೋಗೋದೈತಿ ಅಂತ ತಂದದಿ ಒಂದೇ ನಂದೈತೇನೋ ಅಂಥೇಳಿ, ಇಂಥದಕ್ಕೊಂದು ಬ್ರಾಹ್ಮಣರು ಒಂದು ಮಂಜಿಗೆ ಉಪಯೋಗ ಆಗ್ತಂತೆ ಅಂಥೇಳಿ 1,000 ರೂಪಾಯಿ ಕೊಟ್ಟಿನಿ. ಮತ್ತೆ ಹಂಗೆ ಹೊಳಿ ಬತ್ತು ಅಂದವು, ಮತ್ತೆ ಹಂಗೆ ಹೊಳಿ ಬತ್ತು ದಾಣ ಕೊಟ್ಟಿದ್ದು ಮಾತೇರಿ ಸಿಕ್ತಿ ನನಗೆ, ಮತ್ತು ನಿಮ್ಮಂಥವ್ರಕ್ಕೆ ಯಾಕೆ ಪ್ರಾಣ ಕಳ್ಕೊಳ್ದೆ ಅಂತೇಳಿ, ಮಾಡಕ್ಕೆ ತೊಗೊಂಡು ಪ್ರಾಣ ಕಳ್ಕೊಳ್ದೆ ಅಂಥೇಳಿ ವಿಷ ಕೊಡಕ್ಕೆ ಐತಿದ್ದೀನಿ ರೀ. ಪರಮಾತ್ಮದ್ರು ಮತ್ತು ಕರುಣಿಶಾನ ನಾ 6 ತಿಂಗಳು ಎಡ್ತಾಕಿದ್ದೀನಿ ಕರೆ, ಭಗವಂತ ಯಾರನ್ನು ಅಂತ ನನಗೆ ಗೊತ್ತು ಮಾಡ್ಕೊಳಿಲ್ಲ. ಹಾಂ, ಇಂಥ ಒಂದು ಜನ್ಮ ಪರಮಾತ್ಮ ನನ್ನ ಮನೆಗೆ 6 ತಿಂಗಳು ಎಡ್ತಾಕಿದ್ದು ಕರೆ ಯಾರನ್ನು ಅಂತ ಅದನ್ನು ನನಗೆ ಗೊತ್ತು ಮಾಡಲಿಲ್ಲ. ಸ್ವಲ್ಪ ದಾನ ಮಾಡಲಿಲ್ಲ, ಪರೋಪಕಾರ ಮಾಡಲಿಲ್ಲ. ಏನು ದಾನ ಧರ್ಮ ಮಾಡ್ತಾರೆ, ತಮ್ಮ ಹಾಟಿಗೆ ತಾಮ ತಿನ್ನೋರು ಅಂಥ ಮಂದಿ ಹೋಯ್ತುರಿ ಐತಂದ್ರೆ ಇಲ್ಲ ಅಂದ್ರೆ. ಹಾಂ, ತಮ್ಮ ಹಾಟಿಗೆ ತಾವ ತಿನ್ನೋದ್ರಲ್ಲಿ ದಾನ ಮಾಡೋದನ್ನ ದೂರ ನಿಟ್ಟು ಹಂಗೆ ಇರ್ತೈತೆ ಕರೆ. ಮತ್ತೊಬ್ಬರ ಕಡೆ ಇಸ್ಕೊಂಡ ತಿನ್ನೋದು ಕರೆ, ತಮ್ಮ ಮನೆ ಅಂತ ಖರ್ಚು ಮಾಡೋಂಗಿಲ್ಲ, ಮತ್ತೊಬ್ರಿಗೆ ಕೊಡುವಂಗಿಲ್ಲ. ಒಂದು ಊರೊಳಗೆ ಯಾಕಂದ್ರೆ ಎಷ್ಟು ಜಪುಣ ಇರ್ತಾರಲ್ಲ ಮಂದಿ, ಸಂಪತ್ತು ಸಲುವಾಗಿ ಏನೇನು ಮಾಡ್ತಾರೆ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಸಂಪತ್ತನ ಸ್ವಲ್ಪ ಅದ್ರ ಬಗ್ಗೆ ಹೇಳಬೇಕಾಗ್ತೈತಿ. ಒಂದು ಊರಾಗ ಅತ್ತಿ ಶಶಿ ಮಗ ಇದ್ರ ಹತ್ರ, 3 ಮಂದಿ ಅತ್ತಿ ಶಶಿ ಮಗ. ಆ ಶಶಿ ಬಂದು 10 ವರ್ಷ ಆದ್ರೆ ಕದಕ್ಕೆ ಒಂದು ದಿನ ಅಮಾಯಿಸಿ ಗೊತ್ತಿಲ್ಲ, ಒಂದಿನ ಹುಣಿ ಗೊತ್ತಿಲ್ಲ, ಒಂದಿನ ಮಾಂಡಮಿ ಗೊತ್ತಿಲ್ಲ. ದಿನ 2 ಗೊಂಜಾರೊಟ್ಟಿ ಮಾಡೋದು ತಿನ್ನೋದು, ಗೊಂಜಾರ ರೊಟ್ಟಿ ಮಾಡೋದು ತಿನ್ನೋದು, ಎಟ್ಟ ಮನುಷ್ಯಾಗಿ ಅಡ್ಡಾಡ್ ಮಾಡ್ತಿರತ್ರ ಅವರು. 3 ಮಂದಿ 6 ರೊಟ್ಟಿ ಅಟ್ಟ ಕಡೆ ಕೆಟ್ಟು ತೆಗೆದು ಆ ಮುದಿ ಹೊಲಕ್ಕೆ ಕಸ ತೆಗಿಯಾಕದು ಹೋಗ್ತಿತ್ತು. 10 ವರ್ಷ ಆಗೋಣ ಪರಮಾತ್ಮನ ಕೃಪಾದಿಂದ ಮನೆಯಾಗಿರುವಂಥ ಶಶಿ ಹೊಟ್ಟಿಲಿ ಆಗಿದ್ದಾಳ್ರಿ. ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡೋಕೈತಾಳ ಅಂದ ಕೂಡಲೇ, ಮತ್ತು ಈಗೆಲ್ಲ ರೊಟ್ಟಿ ಮಾಡೋದು ಗೊತ್ತಾಯಿಲ್ಲ, ಈಗೆಲ್ಲ ಇವರೆಲ್ಲ ಹೆಂಗೆ ಮಾಡ್ತಾರೆ. ಆಮೇಲೆ ನಮ್ಮವ್ವ ನಮ್ಮ ಸಣ್ಣಾಗಿದ್ದಾಗ ರೊಟ್ಟಿ ಮಾಡ್ತಿದ್ರು, ಕೈದು ರೊಟ್ಟಿ ಮಾಡ್ತಿದ್ರು. ಅವ್ರು ರೊಟ್ಟಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತೇನ್ರಿ, ಎಡಗಡೆ ಖಾರ ಕಲ್ಲು ಇಟ್ಕೊತಿದ್ರು ಅವರು. ಬೆಳ್ಳುಳ್ಳಿ ಖಾರ ಆರದ ರೆಡಿ ಒಳಗೆ ಇರ್ತತ್ತೆ ಅದು. ರೊಟ್ಟಿ ಮಾಡಿದ್ರು ಮೊದಲನೇ ರೊಟ್ಟಿ ಬಂದು ಅಲ್ಲೇ ಬೀಳ್ಬೇಕ್ರಿ ಅದು ಖಾರ ಕಲ್ಲಿನಾಗ. ಈಚೆಗಡೆ ಇದನ್ನು ಮಾಡ್ಕೋತ ಈ ಕಡೆ ನಾದಕ್ಕೋತ್ ಮಾಡ್ಕೋತ ರೊಟ್ಟಿ ಆಗೋಟಿಗೆ 3-4 ರೊಟ್ಟಿ ಗಪ್ ಮಾಡ್ತತ್ತು ಮಂದಿ. ಅದು ಹಂಗೆ ವ್ಯವಸ್ಥೆ ಇತ್ತು ಆಗಿನ ಮಂದಿ ಅಂದರೆ ಮುಟ್ಟಿಗೆ ಮಾಡ್ಕೊತಿದ್ರು. ಯಾವಾಗ ಈ ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡೋಕ್ಕಿದ್ದಾಗ ಹೊಟ್ಟೆಲಿ ಎದ್ದಳು, ಆಕೆಗೆ ಹಸು ತಡೆಯನಾಗಲಿಲ್ಲರಿ, ಜೀವ ಯಾಡ್ಡೆದ್ದು ಅಂದ್ಕೊಳ್ಳಿ ಹಸು ತಡೆಯನಾಗಲಿಲ್ಲ. ಇನ್ನು ಅವರು ಮಧ್ಯಾಹ್ನ 2 ಗಂಟೆಗೆ ಬರೋರು, ಮತ್ತು ನನಗಾರು ಹಸು ಭಾಳ ಆಗೈತಿ, ನನ್ನ ಒಂದು 2 ರೊಟ್ಟಿ ನಾ ತಿಂದ್ರೆ ಅವ್ರ್ಯಾರು ಏನು ಮಾಡೋರ್ದವ್ರು ನನ್ನ ಪಾಲಿನ ತಿಂದ್ರೆ ಅಂಥೇಳಿ ಆ ಶಶಿ ಏನು ಮಾಡಲಿ ಅಂದ್ರೆ ಒಂದು 2 ರೊಟ್ಟಿ ತಿಂದಳು. ಅಟ್ಟುಕೊಂಡು ಹೊಟ್ಟೆ ತುಂಬಲಿಲ್ಲರಿ. ನನ್ನ ಗಂಡಿಗೆ ಹೇಳ್ಕೊಂಡ್ರೆ ಆತ ಅವನು 2 ರೊಟ್ಟಿ ತಿನ್ಬೇಕಂತೇಳಿ ಗಂಡನು 2 ರೊಟ್ಟಿ ತಿಂದಳು, ಇನ್ನೂ ಹೊಟ್ಟೆ ತುಂಬಲಿಲ್ಲ. ನಮ್ಮ ತಿಂದೊಂದಿನ ಬೇದ್ರ ಬೈವಾಳಕ್ಕ ಅಕ್ಕಿನೂ 2 ತಿನ್ಬೇಕಂತೇಳಿ ಅದನ್ನು ತಿಂದಳು. ಹಿಟ್ಟು ಆತು ರೊಟ್ಟಿ ಅದು ನಡೆಯತ್ತು ಕುಲ್ಲ ಆತು. ಇವರು ಹೊಲದಾಗ ಕೆಲಸ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಂದರು. ಇಬ್ಬರು ತಾಟ್ ಇಟ್ಕೊಂಡು ಕೂತರು, ತೊಂಬರಿ ರೊಟ್ಟಿ ಹತ್ತಂದರು. ಎಲ್ಲಿ ತರ್ತಾರೆ ಹಿಟ್ಟು ಕೀಲಿಯಾಗ ಐತಿ, ರೊಟ್ಟಿ ಮಾಡಿದ್ದೆಲ್ಲ ಆಗ್ಯಾವು. ಅತ್ತಿ ಹತ್ತಂದಳು, ಏನಾಗೈತಿ? ಏನಿಲ್ಲ, ನನಗೆ ಹಸು ತಡೆಯನಾಗಲಿಲ್ಲ, ನಾನು 2 ರೊಟ್ಟಿ ತಿನ್ನಿ, ನಿನ್ನೂ 2 ತಿಂದ್ರೆ ತಿನ್ನುವಲ್ಲೇ ಕರೆ, ನನ್ನ ಮಗನು 2 ನಾನು 2 ತಂದು ಹಾಕತ್ತಂದ್ರು. ಮುದಿ ನನ್ನ ಗಂಡನು 2 ತಿಂದಣಿ, ನೀವಿಬ್ಬರು ಏನ್ಯಾರಕ್ಕೆ ಮಾಡ್ಕೋರ್ಯಕ್ಕ ಗಂಡ ಹೆಂಡತಿ, ನನ್ನೂ ಮಾತ್ರ 2 ರೊಟ್ಟಿ ಹಾಕಬೇಕು, ಅತ್ತೆ ನಿನ್ನೂ 2 ತಿಂದಣಿ. ಮುದಿ ಕಾವು ಆತು ನೋಡ್ರಿ. ಹಾಂ, ಒಂದು ಊಟಕ್ಕೆ 6 ರೊಟ್ಟಿ ಅಂದ್ರೆ ಗೋಕಾಯಿ ಗುಡ್ಡ ಬರೋಕ್ಕಿಲ್ಲ. ತಮ್ಮ ಯಾಕೆವ ತಂದವು ಅಲ್ಲೋ, ಒಂದೊಂದು ಊಟಕ್ಕೆ 6 ರೊಟ್ಟಿ ತಿಂದ್ರೆ ಈಕೆ ನಮ್ಮ ಮನೆಯಾಗಿರೋದು ಬೇಡ ತಂದ್ರೆ ಆಕೆ. ಏನು ನೋಡ್ರಿ, ಒಂದು 2 ರೊಟ್ಟಿ ಹಸ್ತಂದ್ರೆ ಏನಾಯ್ತು, ಈಕೆ ನಮ್ಮ ಮನೆಯಾಗಡೆ ಇರೋದು ಬೇಡ. ಮಕ್ಕ ಎಲ್ಲಿ ತೋರ್ ಮನೆ ಕಳ್ಸೋನೇನು ಅಂದವು. ತೋರ್ ಮನೆ ಕಳಿಸಿದ್ರು ನಾಳೆ ಖಾಲಿ ಬರೋಕ್ಕೆಣ, ಈಕಿನ ಏನು ಮಾಡೋಣ ಅಂದ್ರೆ ಒಂದು ಗಾಡಿ ಕಟ್ಟಿ ಗ್ವಾಲಿ ಮಾಡಿ ಸುಟ್ಟಾಗಿಬಿಟ್ನು ಅಂತಂದ್ರೆ ಅವು.
ಏನ್ರಿ ಎರಡು ರೊಟ್ಟಿ ತಿಂದಿದ್ದಕ್ಕಾಗಿ ಸುಡದಣ್ಣ, ಮತ್ತೇನು ನಿಮ್ಮಂಥವ್ರು ಹಿಟ್ಟು ಏನು ಮಾಡೋದು ಭೂಮಿ ಮೇಲೆ ಆರಾರು ರೊಟ್ಟಿ ತಿನ್ನವ್ರು. ಅದು ಅವ್ವ ಮಗ ಕೂಡಿ ಕಟಿಗೆ ಗ್ವಾಳಿ ಹಾಕಿರೋ ಚಂಚಣ, ಅಷ್ಟು ಬುದ್ಧಿ ಅಂಥದ್ದು ನೋಡೋದು. ಕಟಿಗೆ ಗ್ವಾಳಿ ಹಾಕಿರು, ಕಟಿಗೆ ಗ್ವಾಳಿ ಹಾಕೊಂಡು ಸೊಸಿನ ಬಂಡಿ ಮೇಲೆ ಕುಂಡಿಸ್ಕೊಂಡು ಕಟಿಗೆ ಹೇರ್ಕೊಂಡು ಸ್ಮಶಾನಕ್ಕೆ ಹೋದ್ರು. ಈ ಹಳೆ ಆತ್ರಿ ಮಾರಾದ್ರ ಕಟ್ಟಿಗೆ ಒಟ್ಟರು, ಕಟ್ಟಿಗೆ ಮೇಲೆ ಸೊಸಿನ ಕುಣಿಸರು. ತಮ್ಮ ಹತ್ತು ಸುರಿ ಹತ್ತಂದ್ರೆ ಇಬ್ರು ಕೂಡಿ ಕಡ್ಡಿನ ಮಾರ್ತ ಹೋಗಿದ್ರು. ಕಡ್ಡೆ ಇಲ್ಲ, ಯಾವಾಗ ಕಡ್ಡಿನ ಬಿಟ್ಟು ಬಂದಿದ್ದು ಹೆಂಗ? ಮತ್ತಿನ್ನು ಕಡ್ಡಿ ತರಕ್ಕೆ ಹೋದ್ರೆ ಈ ಕೇತಾರ ಜಿಗದ್ ಹೋದ್ಲಂದ್ರೆ ಹೆಂಗ? ನೀವೊಬ್ಬ ನೋಡ್ಕೊತ್ಕೊಂಡ್ರು, ನಾ ಮನೆಗೆ ಹೋಗಿ ಕಡ್ಡಿ ತರ್ತೀನಿ ಅಂದ್ರು. ಎದ್ರ ಸಲುವಾಗಿ ಎರಡು ರೊಟ್ಟಿ ಹೇಳ್ ತಿಂದಿದ್ದಕ್ಕಾಗಿ ಸುಡು ಬಂದಿದ್ದ. ನೀ ನೋಡ್ಕೊತ್ಕೊಂಡ್ರು, ನಾನು ಮನೆಗೆ ಹೋಗಿ ಕಡ್ಡಿ ತರ್ತೀನಂದಾಗ ಯಾವ ಹೋಗಿ ತೊಂಬ್ರ ನಾನು ನೋಡ್ಕೊತ್ಕೊಂಡ ನೀವು ನಿತ್ತ ಪುಣ್ಯಾತ್ಮ. ನಿನ್ನ ಕೂಡ ಹತ್ತು ವರ್ಷ ಬಾಳೆ ಮಾಡೇನಿ, ಇದೊಂದು ಸಲ ಬಿಟ್ಟು ಬಿಡಿ. ನಿಮ್ಮ ಇಂಥವ್ರದಾರ ಗೊತ್ತಾದ್ರೆ ನಾ ಹಿಂದೆ ತಿದ್ದಿರಕ್ಕಿಲ್ಲ. ನಿಮ್ಮ ಜೀವನದಾಗ ನಿಮ್ಮ ಮೋತಿ ನೋಡಂಗಿಲ್ಲ, ಬಿಟ್ಟು ಬಿಡು ನಾನು ಅಂತಂದ್ರು. ಏನು ಬಿಟ್ಟು ಬಿಡು, ನಮ್ಮವ ನಾನು ಸುಡ್ತಾಳಂತ ಅವ್ ನಿನ್ನ ಬಿಟ್ರೆ ನಾನು ಸುಡ್ತಾಳೆ. ಅಲ್ಲ ನಿನ್ನ ನಿಂತು ಒಂದು ಕಳ್ಳಿನ ಕುಡಿ ನನ್ನ ಹೊಟ್ಟೆ ಬೆಳೆಯಾಕೈತಿ. ಶಿಶು ಹತ್ಯ, ಸ್ತ್ರೀ ಹತ್ಯ ಭಾಳ ದೋಷ ಆಗತಿ, ಪಾಪ ಆಗ್ತೈತಿ. ಏನು ಕತ್ತಲಾಗ ಏನು ಗೊತ್ತಾಗತಿ, ಬಿಟ್ಟು ಬಿಡು ನೋಡು, ಬಿಟ್ಟು ಬಿಡ್ದನ ಕರೆ ಹಾಳೆ ಬರಂಗಿಲ್ಲ ನೋಡಿ. ನೀನು ಸಾಯಿ ಮಠ ಅಂತಂದು ಇಂಥವ್ರ ಮನೆ ನಾ ಯಾಕೆ ಬರಕ್ಕೆ ಹೋಗಿಲ್ಲ? ಏನೋ ತೇಪಿರ ನಮ್ಮವ್ರು ಕೊಟ್ಟಾರಿ ನಗ. ಹಾಂ ಎರಡು ರೊಟ್ಟಿ ಹೇಳ್ತಾನೆ ಸುಡು ಮಂದಿ ನಾಯಕ್ ಮನೆ ಯಾಕೆ ಬರಲಿ? ಬರೋದಿಲ್ಲ, ಮೋತಿ ನೋಡಿದಲ್ಲ, ಬಿಟ್ಟು ಬಿಡೋ ತಂದಾಗ ಏನೋ ಒಂದಿಟ್ಟು ಕರೋನಾ ಬಂದ ಹೋಗಂಗ್ರ ಅಂತೇಳಿ ಬಿಟ್ಟು ಇವಂಗೆ ಗೊಬ್ಬಗ ಗೊತ್ತಿತ್ತು ರೀ. ಅವ್ರು ಏನ್ ಕಳಿಸಿದ್ವಿ ಗೊಬ್ಬಗ ಗೊತ್ತಿತ್ತು. ಮುದಿಗೆ ಬತ್ತು ಉರಿ ಹೆಚ್ಚರು ಬಾ ತಮ್ಮ ಸುಟ್ಕೊಂಡು ಹೋದ್ಲಿನ ಒಂದು ಎರಡು ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಬಾ ಅಂತೇಳಿ ಮನೆಗೆ ಬಂದು ಎರಡು ರೊಟ್ಟಿ ಮಾಡ್ಕೊಂಡು ಕಡೆ ಮನೆ ಕಡೆ ಬಂದರು. ಮತ್ತು ಪಾಪ ಹೊಟ್ಟಿಲಿ ಇದ್ದ ಹೆಣ್ಮಗಳು ಎಲ್ಲಿ ಹೋಗ್ಬೇಕು ರೇಕೆ ಕತ್ತದ್ಲಾಗ? ಆಕೇನು ಮಾಡಲಿ ಅಂದರೆ ರಾತ್ರಿ ಹೊತ್ತಿನಾಗ ಏನಾರ ಹುಳ ಹೋಗ್ಬಿಡಿ ಅಂಥೇಳಿ ಬೇಡ ಬೇಡ, ಬೆಳಿಗ್ಗೆ ಒಂದು ನಾಲ್ಕು ಐದಕ್ಕೆ ಎದ್ದು ಹೋದ್ರೆ ಆತತ್ ಹೇಳಿ ಏನು ಮಾಡಲಿ ಅಂದ್ರೆ ಆ ಸ್ಮಶಾನದಾಗ ಒಂದು ಜಾಲಿ ಗಿಡ ಹತ್ತತ್ರಿ. ಆ ಜಾಲಿ ಗಿಡ ಹತ್ತಿ ಅದ್ರ ಮ್ಯಾಲೆ ಕೂತ್ರಟ್ಟು ಹಂಗ್ಯಾಗ ಇವು ಎರಡೆರಡು ರೊಟ್ಟಿ ಮಾಡ್ಕೊಂತ ಇವು ಮನ್ಯಾಗ ಮಾಡ್ಕೊಂಡು ಗಿಡದಾಗ ಹತ್ತಿ ಕೂತ್ಲು. ಅದೇ ದಿವಸ ಊರಾಗ ಒಂದು ನಾಲ್ಕು ಮಂದಿ ತೊಡಗ್ರ ದೊಡ್ಡ ಮನಿ ದರೋಡಿ ಮಾಡ್ಕೊಂಡ ಕಂಬಳಿ ಒಳಗಿಂತದೊಂದು ಗಂಟು ಬಂಗಾರ ಇಟ್ಟೆಲ್ಲ ಕಟ್ಕೊಂಡ ಬೆಳ್ಳಿ ಮುತ್ತ ಬಂಗಾರ ಎಲ್ಲ ಕಟ್ಕೊಂಡ ಸ್ಮಶಾನದಾಗ ಯಾರು ಇರೋದ್ರ ನಾಕಕ್ಕೆ ಇಲ್ಲೇ ಅಟ್ಟು ಪಾಲ ಹೆಂಚ್ಕೊಂಡ್ರ ಆತತ್ ಹೇಳಿ ಕಂಬಳಿ ಹಿಂಗೆ ಬಿಚ್ಚಿ ಹಿಂಗೆ ಪಾಲ ಮಾಡ್ಕೋಬೇಕು ಅನ್ನೋದನ್ನ ಈ ಬೆಳ್ತಾನೆ ಯಾಚಿರೋದ ಹೆಣ್ಮಗಳ ತೂಗುಡಿಗೆ ಬಂದ ರಪ್ಪಣ ಬಂಗಾರ ಇದ್ರಾಗಣ ಬಿದ್ದತ್ ಕಂಬಳಿಯಾಗಣ. ಇವ್ರು ಏನ್ರಿ ಮೊದಲ ಸ್ಮಶಾನ ಇದು ಪಿಶಾಚಿ ದೆವ್ವ ಬಿತ್ತೆ ಆಮೇಲೆ ಅಂದ್ರೆ ಬಿಟ್ಟು ಅವ್ರನ್ನ ಅವ್ರೇನು ಗಳಿಸಿದ್ದಲ್ಲ ಮಾಡಿದ್ದಲ್ಲ ಬಿಟ್ಟು ಪಡಾಣ ಪುಡಿ ಆದ್ರು ಯಾತ್ರಾಗಿ ನೋಡ್ತಾಳ ಬಂಗಾರ ಕೊಟ್ರಿ ಇನ್ನೇನು ಮಾಡೋದು ಅಂತೇಳಿ ಅದನ್ನ ಕಂಬಳಿ ಎಲ್ಲ ಗಂಟು ಕಟ್ಕೊಂಡಳು. ಕಟ್ಕೊಂಡ ಇನ್ನೂ ಐದು ಆಯ್ಕಿಲ್ಲ ಬಂದು ಬಾಗಲ ಬಡ್ದು ಕದ ತೀರಿ ಅಂತಂದ್ರೆ ತಮ್ಮ ನಿನ್ನೆ ಸುಟ್ಟು ಬಂದಿದ್ರು ನೀವು ಬೆಳಗಿನ ಐದಕ್ಕಂದ್ರೆ ಮನೆಗೆ ಬತ್ತೋ ಏನೋ ದೇವೋ ಏನದು ಅಂತಂದ್ರು ಇವಾಗ ನಡಕ್ ಹತ್ತಿತ್ರಿ ಮಗು ಗಾದ್ಗಾದ್ರು ನಡಕಾಕೈತೆ ಅವ್ನು ಇವಾಗ ಗೊತ್ತೈದ್ದೇವ ನೋಡ್ದು ಬೇಬರ್ಸಿಗೆ ಹತ್ತ ಹೋಗಿದ್ದೀನಿ ಮತ್ತೆ ಮನೆಗೆ ಬಂದ್ರಿ ನಮ್ಮವ್ ನಾನು ಸುಡ್ತಾಳೆ ಹ್ಯಾಂಗ ಬಡ್ದೇನೆ ಅಂತೇಳಿ ದೇವ ಏನು ನನಗೆ ಏನು ಗೊತ್ತಾಗತ್ತ ಆ ದೇವ ಮತ್ತಿಬ್ರು ಕೂಡಿಯ ಸುಟ್ಟು ಬಂದ್ರೆ ನನಗೆ ಏನು ಗೊತ್ತಾತಂದ ತೆಗೀರಿ ಕದ ತಂದ ಬತ್ತಕ್ಕೆ ಏನಾರು ಆಗತ್ತ ಕೊಟ್ಟು ದೇವರು ಮತ್ತೆ ಏನಾರು ಕದ ತೆಗಿನೋ ಕದ ತೆಗೆದು ನೋಡ್ರಿ ತೆಲಿ ಮ್ಯಾಲೆ ಇಂಥ ಗಂಟು ಹೊತ್ಕೊಂಡು ನಿಂತಿದ್ರು ಯಾಕೆ ಮತ್ತೆ ಯಾಕೆ ಬಂದ್ವಿ ಮತ್ತು ನೀವು ನಾನು ಸುಟ್ರೆ ನಾವು ಒಂದು ಮ್ಯಾಗಿನ ಲೋಕಕ್ಕೆ ಹೋದ್ನಿ ಈಗ ಯಾಕೆ ಬರೋಕೆ ಹೋಗಿದ್ದೀನಿ ನಿಂದು ಆವಿಷ್ಯ ಐತಿ ನಿನಗೇನಾರು ಸಂಸಾರದೊಳಗೆ ಬಡ್ತಾನೆ ಅಂತಂದ್ರೆ ಏನಾರು ಅಡ್ತೀನಿ ಅಂತಂದ್ರೆ ತಗೋ ಇಲ್ಲಿ ಬಂಗಾರ ಅಂತ ಕಟ್ಕೋ ಹೋಗುತ್ತ ನಾನು ಒಂದಿಷ್ಟು ಬಂಗಾರ ಕಟ್ಕೊಂಡು ಬನ್ನಿ ಅಂತಂದಾಗ ನಟ್ ಕಟ್ಕೊಂಡು ಬರಬಾರ್ದು ಅಂತಂದ್ರೆ ಯಾಕೆ ಮುದಿ ಅಲ್ಲ ಇಷ್ಟ ಕಟ್ಕೊಂಡು ಬಂದೈತಿ ನಟ್ ಕಟ್ಕೊಂಡು ಬರಬಾರ್ದು ಬಂಗಾರ ಮೇಲೆ ಎಷ್ಟು ಆಸೆ ನೋಡೋದು ನಾನು ಹೊಟ್ಟಿಲೇದು ಹೆಣ್ಮಗಳು ಅಲ್ಲೇನೈತೆ ನೇಮ ನಮಗೆ ಎಟ್ಟು ನೆಗುತೈತೆ ಅಟ್ ನಾವು ಕೊಟ್ಟು ಹೊರಸೋದಿಲ್ಲ ಇಲ್ಲ ಅಂತಂದ್ರೆ ಮುದಿಕೆ ಅಂದ್ರು ಮತ್ತೇನು ವಿಚಾರ ಮಾಡ್ಕೋತೈತೆ ನೊಂದು ಗಾಡಿ ಕಟ್ಟಿಗೆ ಹೋಗ್ಲಿಕ್ಕೆ ನಂಬಿ ಸುಡ್ತೀವಿ ಅಂದ್ರೆ ಅವರು ನಟ್ ಕಟ್ಕೊಂಬರಕ್ಕೆ ಬಂಗಾರ ಸಲಾಗ ಸುಡು ಮಂದಿ ಐತೆ ಕರೆ ಚಲೋ ಆತನವ್ರು ಯಾರೂ ಇಲ್ಲ ಈಕ ಸ್ಯಾಂಡಿದಾನ ಮಾಡಿದ್ದ ವಿಕ್ರಮಣಿಯನ್ನು ಸ್ಯಾಂಡಿದಾನ ಮಾಡಲು ನೋಡು ಈಗ ನಾನು ಹೆಸರು ಬರ್ಕೊಂಡವ್ರು ಹಗಲಲ್ಲ ನಾನು ಅವ್ರು ಹೆಂಗೆ ಕೊಡ್ತಾರೆ ಅವರ ಬೇಕಾದ್ರೆ ನೀ ಹೋಗತ್ತಂದ್ರಕ್ಕೆ ಏ ಹಂಗಾರ ಇದು ಒಂದು ಐಡಿಯಾ ಚಲೋ ಐತೆ ನಾನು ಹೋಗ್ಕಣ ಅಂತಂದ್ರೆ ಮತ್ತು ನಾನು ಹೋಗ್ಕಣ ಕಡಿಗೆ ಗೋಳೆ ಮಾಡ್ಬೇಕಲ್ಲ
ಈಕಿನ ಈ ಹಳ್ಳಿದ ಸುಟ್ಟರ ಇವ್ರ ಮಗ ಹೆಂಡತಿ ಕೂಡಿ ಮದ್ದಿನ ಕಣ ಕಟ್ಟಿಗೆ ಗೋಳೆ ಮಾಡಿದ್ರು ಮದ್ಕೆ ಕೊಂಡ್ರಿ ಅವ ಆಯ್ತು ಅಂತಂದ್ರು ಮಧ್ಯಾಹ್ನ ಬಾರಕ ಉರಿ ಹೆಚ್ಚು ಮನಿಗೆ ಬತ್ತರಿ ಮಂದಿ ಹಂಗೆ ದಾಢ ಧರ್ಮ ಮಾಡಲಿದ್ರು ಒಂದು ಸಲ ಸುಟಗೊಂದು ಹೋಗೋ ಪ್ರಸಂಗ ಬಂಗಾರ ಸಲುವಾಗಿ ತಮ್ಮ ಪ್ರಾಣ ಕಳ್ಕೊಳ್ಳುವಂಥ ಪ್ರಸಂಗ ಬರ್ತೈತಿ. ಯಾಕೆ ಏನಾಯ್ತು ಅಂತೇಳಿ ವಿಚಾರ ಮಾಡಿದಾಗ ಪರಮಾತ್ಮನ ದಾನ ಮಾಡಿದ್ನಿ, ಒಬ್ಬ ಬ್ರಾಹ್ಮಣ ದಾನ ಮಾಡಿದ್ನಿ, ವಿಷ ತಗೊಂಡು ಸಾಯ್ಬೇಕಂಥೇಳಿ ನಾ ಇದನ್ನು ಮಾಡಿದಾಗ ಪರಮಾತ್ಮ ಇದನ್ನು ಕರುಣಿಸ್ಯಾನ ಅಂದಾಗ ಪರಮಾತ್ಮನ ಗೊತ್ತು ಮಾಡ್ಕೊಳ್ಳಿಲ್ಲ ನಾನು, ಇದು ಯಾವತ್ತಿದ್ರು ನಾಶ ಆಗಿ ಒಂದು ಇದನ್ನು ನಾನು ನಂಬ್ಕೊಂತ ಕೂತಿದ್ದೀನಿ, ಪರಮಾತ್ಮನ ನಂಬಲಿಲ್ಲ ನಾನು ಅಂತೇಳಿ ಅನ್ನ ನೀರ ಬಿಟ್ಟು ಬಿಟ್ಟ ಊಟ ಮಾಡವಲ್ಲ, ನೀರು ಕುಡಿವಲ್ಲ, ಅಂಗಡಿಗೆ ಹೋಗವಲ್ಲ. ಒಂದು ವಾರ ಹೋತು ಕರೆ ಅವಗೇನ ಅದ್ರದ್ದು ಗೊತ್ತಾಗಲಿಲ್ಲ. ಪರಮಾತ್ಮ ಲಕ್ಷ್ಮೀ ಕಣಿಸೊಳಗೆ ಬಂದು ಹೇಳಿದ, ನಿನ್ನ ಗಂಡ ಒಂದು ವಾರ ಅಲ್ಲ ಐದಾರು ತಿಂಗಳು ಹಿಂಗ ಪ್ರಾಣ ಬಿಟ್ಟರು ನಯಣ, ಅವಾಗ ದರ್ಶನ ಕೊಡಂಗಿಲ್ಲ, ನನ್ನ ದರ್ಶನ ಅವಾಗ ಆಗ್ಬೇಕಾಗಿತ್ತಂದ್ರ ಅವ ಏನು ಮಾಡಬೇಕು, ಇದ್ದದ್ದೆಲ್ಲ ದಾನ ಮಾಡಬೇಕು, ಆ ಒಂದು ದೋತ್ರ ತಗೋಬೇಕು, ಅದ್ರಾಗ ಎರಡು ಭಾಗ ಮಾಡ್ಬೇಕು ಹರಿಬೇಕು, ಒಂದು ಭಾಗ ಪಂಜಿ ಹಚ್ಕೋಬೇಕು, ಇನ್ನೊಂದು ಉಳ್ದಂತ ಅರ್ಧ ಭಾಗ ಜೋಳಿಗೆ ಮಾಡ್ಕೋಬೇಕು, ಕೊರಳಾಗಿ ವೀಣ ಹಾಕೋಬೇಕು, ಕೈಯಾಗಿ ಚಿಪ್ಪಳಿ ಹಿಡ್ಕೊಂಡ ನನ್ನ ನಾಮಸ್ಮರಣೆ ಮಾಡಿದ್ರ ಈ ಸಂಸಾರ ಕಡೆ ಲಕ್ಷ ಕೊಡೋ ಹಂಗಿಲ್ಲ, ನನಗೆ ಶರಣ ಬಂದಿದ್ದಾದ್ರ ನ ಅವಾಗ ದರ್ಶನ ಕೊಡ್ತನು ಅಂದಾಗ ಇಂಥದ್ದೊಂದು ಒಂದು ಸಲಹೆ ಸಿಕ್ಕಾಗ ಅವಾಗ ಏನು ಮಾಡಿದಂದ್ರೆ ಆ ನಾರಾಯಣ ಎಲ್ಲ ತ್ಯಾಗ ಮಾಡಿದ, ಈ ನಮ್ಮ ನಿಮ್ಮಂಗೆ ಸಾದಾ ಸಂಪತ್ತಿತ್ತೇನೋ, ಮಣಿನ ದಾನ ರೂಪಾಯಿ ಕೊಟ್ಟು ಬಿಟ್ಟ, ಬಂಗಾರ ಅಂಗಡಿ ತೆಗೆದು ಬಿಟ್ಟ, ಯಾರು ಬೇಕಾದವ್ರು ಹೋಯ್ರಿ, ಲುಂಗಿ ಹೆಚ್ಚಿಕೊಂಡ ಮತ್ತೊಬ್ಬರು ಮನೆಗೆ ಹೋಗಿ ಭಿಕ್ಷಾ ಬೇಡಿ ಪ್ರಸಾದ ಮಾಡಿ ಭಗವಂತನ ಚಿಂತನೆ ಮಾಡಾಕೈತದ. ಅಲ್ಲಿಂದ ಅವರಿಗೆ ನೌಕೋಡಿ ನಾರಾಯಣನು ಅಂತ ಹೆಸರು ಹೋಗಿ ಯಾವ ಹೆಸರು ಬಂತು, ಪುರಂದರ ದಾಸರು ಅಂತೇಳಿ ಹೆಸರು ಬಂತು, ಪುರಂದರ ದಾಸರಾದರು, ಅಲ್ಲಿಂದ ನಾಮಾಂಕಿತ ಪುರಂದರ ದಾಸರಾದರು. ಭಗವಂತನ ಒಂದು ನಾಮದೊಳಗೆ ತಿಂಗಳ ವಾರಿ ಮಾಡ್ತದ್ದ, ಪಂಡಪುರಕ್ಕೆ ಹೋಗ್ತದ, ದಶಮಿ ಏಕಾದಶಿ ದ್ವಾದಶಿ ಕೀರ್ತನ ಭಜನ ಕುಣಿದು ಹಾಡೋದು ಎಲ್ಲ ಮಾಡ್ತದ. ಎಷ್ಟೋ ದಿನಗಳ ಪರ್ಯಂತರ ಹೋತು, ಮತ್ತು ದಿವಸ ಕಳೆದಂಗೆ ದಿವಸ ಕಳೆದಂಗೆ ಶಿಷ್ಯರಾಗ್ತಾರ್ರಿ. ಅವಾಗ ಒಂದು ಇಂಥ ಒಂದು ಜಿಟಿ ಜಿಟಿ ಮಳೆ ಇರುವಂಥ ಒಂದು ಸಮಯದೊಳಗೆ ಬೆಳಗಿನ ಒಂದು ಬ್ರಾಹ್ಮಿ ಮೂರ್ತದೊಳಗೆ ಬಹಿರ್ದೇಶಕ್ಕೆ ಹೋಗಿದ್ರು ಯಾರು, ಪುರಂದರ ದಾಸರು. ಹೊರಗೆ ಮಳೆ ಹೆಚ್ಚಿತ್ತು, ಯಾವಾಗ ತನ್ನ ಭಕ್ತ ನನ್ನ ಸಲುವಾಗಿ ಇಷ್ಟೆಲ್ಲ ತೊರೆದ ಕ್ಯಾಸಿ ದಾನ ಮಾಡಿ ನನ್ನ ಸಲುವಾಗಿ ಬಂದಾನ ಅಂದ್ಕೊಳ್ಳಿ ಮಳೆಯಾಗ ತೋಚ್ಕೋತಾನಂತೇಳಿ ಪರಮಾತ್ಮ ಏನು ಮಾಡಿದಂದ್ರೆ ಅವಂಗೆ ನೀರು ಹಣಿಸ್ಬೇಕಂತ ಹೇಳಿ ತೆಮಿಗೆ ತಗೊಂಡ ನೀರು ಹಣಿಸಾಕೆ ಬಂದ. ಶಿಟ್ಟು ಎಲ್ಲಿ ತ್ಯಾಮಲ, ಅಲ್ಲೋ ನಾ ಮಳೆಯಾಗ ತೋಚ್ಕೊಳಕೈತೇನಿ, ಎಷ್ಟೊತ್ತು ಬರೋದತ್ತೇಳಿ ತಮ್ಮ ಕೈಯಾಗಿರು ತೆಮಿಗೆ ತೊಗೊಂಡು ತಲೆ ಗುದ್ದಿ ಬಿಟ್ರಿ. ಇವಿಂಥ ತೆಮಿಗೆ ಅಲ್ಲೇವು, ಅವಾಗ ಎಂಥವಿದ್ದವ್ರಿ ಕಂಚಿನ ತೆಮಿಗೆ, ಒಂದೊಂದು ಕಿಲೋದು ತೆಮಿಗೆ. ಯಾವಾಗ ತೆಮಿಗೆ ತಗೊಂಡು ಗುದ್ರೆ ಪರಮಾತ್ಮ ಅಂದ ಎಲ್ಲ ಬಿಟ್ಟಾನ ಕರೆ ನಾ ಸಿಟ್ಟ ಬಿಟ್ಟಲ್ಲೇವ, ಹೆಂಡ್ರ ಬಿಟ್ಟು ಮಕ್ಕಳ ಬಿಟ್ಟು ಮನೆ ಬಿಟ್ಟು ಎಲ್ಲ ದಾನ ರೂಪಾಯಿ ಕೊಟ್ಟು ಬಂದ ಕರೆ ನಾನು ಸಲುವಾಗಿ ಶರಣ ಬಂದ ಕರೆ ಇನ್ನೂ ಇವು ಸಿಟ್ಟ ಬಿಟ್ಟಿಲ್ಲ, ಇದನ್ನೂ ಅಷ್ಟು ಇದನ್ನು ಬಿಡಿಸ್ಬೇಕಂತೇಳಿ ಏನು ಮಾಡಿದ ಅಂದ್ರೆ ಪರಮಾತ್ಮ ನಾಟಕ ಮಾಡಿದ. ಒಳಗೆ ಹೋಗಿ ನೋಡ್ತಾನ ಅವನ ಶಿಷ್ಯ ಮನಕೊಂಡಿದ್ದ, ನಾ ಯಾರು ತಲೆ ಗುದ್ದಿ ಯಾರು ಬಂದಿದ್ರು, ಏ ನೀರು ಹಾಕಿ ಬಂದವನು ಎಷ್ಟೊತ್ತು ಹೆಂಗೆ ನೀತಿ ಐತಿ ನಿನಗೆ ಅಂತ ಕೇಳಿದಾಗ, ಯಪ್ಪ ನಾವೇನು ನಿಮಗೆ ನೀರು ಹಾಕಕ್ಕೆ ಬಂದಿಲ್ಲ ನಮಗೆ ಯಾವುದು ಗೊತ್ತಿರೋತಂದ್ರು, ಈಗಾದರೂ ನಾ ಪರಮಾತ್ಮ ಕಾಣುವಂಥ ಭಾಗ್ಯ ನನಗೆ ಸಿಗಲಿಲ್ಲ, ಮತ್ತು ಹೊಡಮಳಿ ಪಂಡ್ರಾಪುರಕ್ಕೆ ಹೋದ ಗೊತ್ತಿತ್ತು, ದಶಮಿ ಬರ್ತಾನೆ ಏಕಾದಶಿ ನಾನು ದರ್ಶನ ಮಾಡ್ಕೋತಾನೆ ದವಾದಶಿ ಕಿರಾಪತಿ ಮಾಡ್ಕೊಂಡು ಹೋಗ್ತಾನೆ ಅಂತೇಳಿ ಗೊತ್ತಿತ್ತು. ದಶಮಿ ದಿನ ಪಂಡ್ರಾಪುರದಾಗ ಏನು ಘಟನೆ ಆತಂದ್ರೆ ಸ್ವತಃ ಪಾಂಡುರಂಗನ ಪುರಂದ್ರ ದಾಸರ ವೇಷ ಹಾಕ್ಕೊಂಡ ಅಲ್ಲಿ ಪಂಡ್ರಾಪುರದೊಳಗಿರುವಂಥ ಒಬ್ಬ ವೇಶ್ಯ ಮಣಿಗೆ ಹೋಗಿ ಆ ತಾಯಿ ಮಣಿ ಮುಂದೆ ಹೋಗಿ ನಿಂತ, ನಾವು ಇವತ್ತಿನ ದಿವಸ ನಿಮ್ಮ ಮನೆಯಾಗಣ ಪ್ರಸಾದ ನಿಮ್ಮ ಮನೆಯಾಗಣ ವಸ್ತಿ ಅಂತಂದ್ರು, ಯಪ್ಪ ನೀವು ಕೀರ್ತನ ಪ್ರವಚನ ಭಗವಂತನ ನಾಮಸ್ಮರಣೆ ಮಾಡುವಂಥವರು, ನಾನು ಪಾಪಿ ಮನುಷ್ಯಳು, ಆ ಶ್ರೇಷ್ಠವಾದಂಥ ಮಾನವ ಜನ್ಮ ಸಿಕ್ಕೈತಂದ್ರು ಸದ್ಯಕ್ಕ ಒಂದು ಹೊಟ್ಟೆ ತುಂಬಿಸಿಕೊಳ್ಳೋ ಸಲುವಾಗಿ ಈ ಶರೀರವನ್ನು ಮತ್ತೊಬ್ಬರಿಗೆ ಇದನ್ನು ಮಾಡಿ ನಾ ಇಂಥ ಪಾಪ ಮಾಡಾಕತ್ತೀನಿ, ಏನಿಲ್ಲ ನೀನು ನನ್ನ ತಾಯಿ ಸ್ವರೂಪ, ಹಾಂ ಇವತ್ತು ನಾವು ನಿಮ್ಮ ಮನೆಯಾಗ ವಸ್ತಿ ಮಾಡ್ಬೇಕು ಅಂತ ಒಬ್ಬ ಮಹಾತ್ಮ ಮನೆಗೆ ಬರ್ತಾನೆ ಅಂದ ಕೂಡಲೇ ಆ ತಾಯಿ ಉಪಚಾರ ಮಾಡಿದಳು. ಏನು ಏನು ನಾವು ಏನಕ್ಕೆ ಎಂಥ ಕಾಲ ಐತೆ ಅಂತ ಹೇಳಿ
ಅಲ್ಲೇ ವಸ್ತಿ ಉಳಿದ್ರು. ಬೆಳಿಗ್ಗೆ ಹೋಗುವಂಥ ಸಮಯದೊಳಗೆ ಏನು ಮಾಡ್ರಂದ್ರೆ, ನಿನ್ನ ಒಂದು ಉಪಚಾರದಿಂದ ನನಗೆ ಭಾಳ ಆನಂದ ಆಗಿತ್ತು ಅಂತೇಳಿ ತಮ್ಮ ಕೊರಳಾಗಿಂದ ಒಂದು ನವರತ್ನ ಹಾರವನ್ನು ತೆಗೆದು ಆ ವೇಷ್ಯಕ್ಕೆ ಕೊಟ್ಟುಬಿಟ್ರು. ಆ ವೇಷ್ಯ ಎಂದು ಒಂದು 10 ರೂಪಾಯಿ ಕಾಯಿಗೆ ಇದನ್ನು ಮಾಡುವಂಥಕ್ಕೆ ಇಂಥ ಒಂದು ಹಾರ, ಬಂಗಾರ ಹಾರ ಕೊಟ್ಟಾರಂದಾಗಿಟ್ಕೊಂಡಳು. ಈ ಕಾಡಿ ಏನಾತಂದ್ರೆ ಬೆಳಗಿನ ಜಾವ ಬ್ರಾಹ್ಮಣರು ಆ ಭಗವಂತನ ಒಂದು ಪೂಜೆ ಮಾಡಿದ್ರ ಸಲುವಾಗಿ, ಕಗಡ ಮಾಡಿದ್ರ ಸಲುವಾಗಿ ಯಾವಾಗ ಗುಡಿ ಒಳಗೆ ಕೀಲಿ ತೆಗೆದು ಹೋಗ್ತಾರ, ಏನಾಗಿತ್ತು ಚಮತ್ಕಾರ, ಭಗವಂತನ ಕೊಳ್ಳಾಗಿಂದ ಹಾರಣ ಇಲ್ಲ, ಭಾಳ ಬೆಲೆ ಬಾಳುವಂಥ ಹಾರ ಇದು. ಏನಾಯ್ತು, ಯಾರು ತೊಡಗ ಮಾಡಿರು, ಏನಾಯ್ತು, ಏನಾಯ್ತು, ಯಾರಿಗೂ ಏನು ಗೊತ್ತಾಗಲಿಲ್ಲ. ಏನಾರು ಗೊತ್ತಾಗ ಊರಾಗ ಡಂಗರ ಸಾರು ಅಂತೇಳಿ ಪಂಡರಪುರ ಗ್ರಾಮದೊಳಗೆ ಡಂಗರ ಸಾರಿದರು. ಭಗವಂತನ ಕೊಳ್ಳಾಗಿನ ಹಾರ ತೊಡಗಾಗೈತಿ, ಯಾರಿಗಾರ ಸಿಕ್ಕಿದ್ರ, ಯಾರ ಮಾರಾಕ ಬಂದಿದ್ರ, ಸೋನಾರಾಗಲಿ ಯಾರಿಗೇ ಏನೇ ಮಾಡಕ್ಕೆ ಬಂದಿದ್ರ ಅದನ್ನು ತಂದು ಕೊಡ್ರಿ, ನಿಮಗೇನು ನಾವು ಶಿಕ್ಷಾ ಕೊಡಂಗಿಲ್ಲ ತಂದಾಗ ಆ ಡಂಗ್ರೇಲಿ ಹೋತಂದ್ರೆ ವೇಶ್ಯ ಮಣಿ ಮುಂದೆ ಹೋತು. ಇದನ್ನು ಮಾರಾಕ ಹೋದ್ರೂ ನನಗೆ ಶಿಕ್ಷೆ ಆಗೋದನ, ಇದು ನಾನಾಗಿ ಹೋಗಿ ಕೊಟ್ಟಿನ ಚಲೋ ಆಗ್ತೈತೆ ಅಂಥೇಳಿ ಆ ವೇಶ್ಯ ಬೆಳಿಗ್ಗೆ ಎದ್ದು ಹೋಗಿ ಹಾರ ಕೊಟ್ಲು. ತೋರಿದ ಹಾರ ನೋಡ್ರಿ ಅಂದಾಗ, ನಿನ್ನ ಕೈಯಾಗಿ ಹೆಂಗೆ ಬತ್ತದ ಹಾರ, ಹಾ ನೀನು ಪಾಪಿ ಮನುಷ್ಯಳು, ಶರೀರ ಮತ್ತೊಬ್ಬರಿಗೆ ಅರ್ಪಣೆ ಮಾಡಿ ಜೀವನ ಸಾಗಿಸುವಂತಕ್ಕೆ ನಿನ್ನ ಕೈಯಾಗಿ ಹೆಂಗೆ ಹಾರ ಬತ್ತಿದ್ವು. ಪುರಂದರದಾಸರು ನಿನ್ನ ದಿವಸ ನಮ್ಮ ಮನೆಗೆ ಹೊಸ್ತೇ ಬಂದಿದ್ರು, ಅವರು ಕೊಟ್ಟು ಹೋಗ್ಯಾರಂದಾಗ ಇಲ್ಲದಲ್ಲಿ ಸಿಟ್ಟು ಬತ್ತರಿ ಎಲ್ಲರಿಗೂ. ಹಾ ಅಲ್ಲ ತಾನೇನೋ ತಾಂಡ ಪುರ್ತಕ್ಕೆ ಏನಾರ ಮಾಡ್ಕೊಳಕ ದೇವರು ಕೊಳ್ಳಾಗಿನ ಹಾರ ಹೋದ ಮತ್ತೊಬ್ಬರಿಗೆ ಕೊಡ್ತಾನಂದ್ರೆ ಇವ್ನು ಹಿಂಗೆ ಬಿಡೋದು ಬೇಡ, ನಾಳೆ ದೇವ್ರಕ್ಕೆ ತೊಗೊಂಡು ಹಾದಿಗಿದ್ದಾನೇವ. ಹಾ ಎಲ್ಲರೂ ವ್ಯವಸ್ಥೆ ಹೆಂಗೆ ಮಾಡಿ ಅಂದ್ರೆ, ಇಂದು ಏಕಾದಶಿ ಸದ್ದ ಬರ್ತಾನೆ, ಚಂದ್ರಭಾಗ ನದಿ ಒಳಗೆ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಬರ್ತಾನೆ, ಇವನು ಹಂಗೆ ಬಿಡೋದು ಬೇಡ, ಕಂಬಕ್ಕೆ ಕಟ್ಟಿಬಿಡಿನು ಅಂಥೇಳಿ ಸಜ್ಜನೆ ಆಗಿರ್ತಿದ್ರೆ ಮಂದಿ. ಪುರಂದರದಾಸರು ಇದು ಯಾವುದೂ ಗೊತ್ತಿರದಂಥ ಮನುಷ್ಯ ಚಂದ್ರಭಾಗ ನದಿಯೊಳಗೆ ಸ್ನಾನ ಮಾಡ್ಕೊಂಡ, ಭಗವಂತನ ದರ್ಶನಕ್ಕೆ ಅಂತೇಳಿ ಯಾವಾಗ ಗರ್ಭಗುಡಿಯೊಳಗೆ ಹೋಗೋಕ್ಕೆ ಸಜ್ಜಾಗಿದ್ದು ಹಿಂಬರಿಕನೆ ಎಳ್ಕೊಂಡು ಬಂದರು. ಕಂಬಕ್ಕೆ ಕಟ್ಟಿ 4 ಮಂದಿ ಅಚ್ಚಿಕ್ಕಿಬ್ಬರು ಇಚ್ಚಿಕ್ಕಿಬ್ಬರು ಎಣ್ಣೆ ಹಚ್ಚಿದ ಬಾರಕೋಲ ತೊಗೊಂಡು ಬಡ್ಯಾಕ್ ಹೈತರು. ಬಡ್ಯಾಕ್ ಹೈದಾಗ ಸಿಟ್ಟು ಬರಲಿಲ್ಲರಿ, ಪರಮಾತ್ಮ ನಾನು ಒಂದಿಷ್ಟು ತೆಮಿಗಿಲಿ ಒಂದಿಷ್ಟು ನಾನು ಗುದ್ದಿದ್ದೆ, ಇಲ್ಲಿ ಕಟ್ಟಿ ಬಡ್ಸಾಕೆ ಹೈತೈದೆ ಅಂದಾಗ ಏನು ಅನ್ಬೇಕ್ರಿ, ಮುಯ್ಯಿಗೆ ಮುಯ್ಯ ತೀರಿತು ಹರಿ, ಪರಮಾತ್ಮ ನಾವೊಂದು ನಿನಗೆ ಮಾಡಿದ್ದೆ, ನೀವೊಂದು ನನಗೆ ಮಾಡಿದ್ದೆ ಅಂಥೇಳಿ ಪರಮಾತ್ಮಗ ಸಿಟ್ಟು ಅನ್ನುವಂಥದ್ದು ಹೋತು. ಆ ಸಿಟ್ಟು ಸರಿಗೆ ತ್ಯಾಗ ಮಾಡಿದ. ಅವಾಗ ನನ್ನ ಭಕ್ತ ಇವತ್ತಿನ ದಿವಸ ನಿಶ್ಚಲ ಆದ, ನಿಜವಾಗಿ ನನಗೆ ಶರಣ ಬಂದ ಅಂಥೇಳಿ ಅಲ್ಲಿ ಗದಿಗೆ ಮ್ಯಾಲೆ ಪುರಂದರ ವೇಷ ಹಾಕೊಂಡ ಪರಮಾತ್ಮ. ಅವನದೇನೂ ತಪ್ಪಿಲ್ಲ, ಅವನು ಸಿಟ್ಟು ಬಿಡಿಸೋ ಸಂಬಂಧನ ನಾಣ ಒಂದು ಅಂಥ ವೇಷ ಹಾಕೊಂಡು ಆ ವೇಷ್ಯ ಮನೆಗೆ ಹೋಗಿ ನೆತ್ತಂದಾಗ ಈ ಬಡ್ದಂಥ ಮಂದಿಗೆ ಹೆಂಗಾಗಿರ್ಬೇಕ್ರಿ. ಹಾಂ ಯಾವುದೂ ತಪ್ಪು ಮಾಡ್ದಂಥ ಒಬ್ಬ ಮಹಾತ್ಮನ್ನ, ಯಾವುದೂ ತಪ್ಪು ಮಾಡ್ದಂಥ ಒಬ್ಬ ದಾಸರನ್ನ, ಯಾವುದೂ ತಪ್ಪು ಮಾಡ್ದಂಥ ಒಬ್ಬ ಸಂತರನ್ನ ಕಂಬಕ್ಕೆ ಕಟ್ಟಿ ಬಿಡ್ದೀವಿ ಅಂದಾಗ ಈ ಕಂಬಕ್ಕೆ ಏನಾದ್ರು ಶಾಪ ಆಗಿರ್ಬೇಕಲ್ಲ ಸಂತರದು ಅಂಥೇಳಿ ಏನು ಮಾಡಿ ಅಂದ್ರೆ, ಆವತ್ತಿನ ದಿವಸ ಕಟ್ಟಿ ಬಿಡ್ದಂಥ ಕಂಬಕ್ಕೆ ಬೆಳ್ಳಿ ಕವಚ ಅನ್ನುವಂಥದ್ದು ಹಾಕ್ಸಿದ್ರಿ, ಬೆಳ್ಳಿ ಕವಚ ಅನ್ನುವಂಥದ್ದು. ಆಗಾದಂಥ ಘಟನೆ ಈಗಾದರೂ ನಮ್ಗೆ ಆ ಕಂಬ ನೋಡೋಕೆ ಸಿಗದೈತಿ, ಗರುಡ ಕಂಬ ಅಂತ ಹೇಳ್ತಾರಲ್ಲ ಪುರಂದರದಾಸನ ಕಟ್ಟಿ ಬಿಡ್ದಂಥ ಕಂಬ. ಅವರೇನೈತಿ ಸಂಸಾರನಂತ ತ್ಯಾಗ ಮಾಡಿ ಭಗವಂತಗೆ ಶರಣವಾದರು. ಆಲಿಯ ಸಂಸಾರ ಉಠಾ ವೇಗಕರ ಶರಣಜ ಉದಾರ ಪಾಂಡುರಂಗ ದೇಹೈ ಕಾಳಾಚಿ ಧನ ಕುಬೇರಾಚೆ ತೇತಿ ಮನುಷ್ಯಾಚಿ ಕಾಯಾಹಿ.